ತುಂಬ ಚೆನ್ನಾಗಿದೆ ಓವರಾಲ್. ಟೀಮ್ ತುಂಬ ಎಫರ್ಟ್ ಆಗಿ ಒಂದು ಪ್ರಯತ್ನ ತಂದಿದ್ದಾರೆ ಒಂದು ಯೂತ್ಗೆ ಯಾವ ಥರ ಮೆಸೇಜು ತಲುಪಬೇಕು ಅಂತ. ಸೊ ಒಂದು ಸ್ಮಾಲ್ ಪ್ರಯತ್ನ. ಸೊ ಈಗ ನಮ್ಮ ಹಿರಿಯರು ಆ್ಯಕ್ಟರ್ಸ್ಗೆಲ್ಲ ಈಗ ತುಂಬ ವಯಸ್ಸಾಗಿ ಹೋಗಿದೆ. ಸೊ ಈಗ ಒಂದು ನೆಕ್ಸ್ಟ್ ಗ್ರೋಯಿಂಗ್ ಜನ್ರೇಷನ್ ಒಂದು ಒಳ್ಳೆ ಕಲಾವಿದರನ್ನ ಹುಟ್ಟಲಿ ಅಂತ ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಎಫರ್ಟ್. ಸೊ ಆಲ್ ದ ಟೀಮ್ಗೆ, ಸೊ ಮದನ್ ಟೀಮ್ಗೆ, ಅವರಿಗೆಲ್ಲ ತುಂಬ ಒಂದು ಒಳ್ಳೆ ಮೆಸೇಜ್ ಫಾರ್ ಯೂತ್ಸ್ ಅಂತ. ಸೊ ಎಲ್ಲರೂ ಮೂವಿ ಬಂದು ನೋಡಿ, ಸೊ ಫ್ಯಾಮಿಲಿ ಜೊತೆಗೆ. ಸೊ ಎಲ್ಲ ಒಳ್ಳೆಯದಾಗಲಿ. ಮೂವಿ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಬೇರೆದೇ ಜಾನರಲ್ಲಿದೆ. ಕ್ಯಾಮ್ರಾ ವರ್ಕ್ ಭಾಳ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಇವು ಕತೆ ಹೇಳೋ ರೀತಿ ಡಿಫ್ರೆಂಟ್ ಆಗಿದೆ. ಒಂದು ಪ್ಯಾರಲಲ್ ಆಗಿ ಫ್ಲ್ಯಾಶ್ಬ್ಯಾಕನ್ನು ಒಂದು ಜಿ ವಾಸ್ತವದ ಜೊತೆಯಲ್ಲಿ ಸೇರಿಸಿ ಹೇಳೋದಿದೆಯಲ್ಲ, ಅದೊಂದು ಹೊಸ ರೀತಿ ಅನಿಸುತ್ತೆ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ತುಂಬ ಎಳೆ ಎಳೆಯಾಗಿ ಬಿಡಿಸ್ತಾ, ಪರ್ಯಾಯವಾದಂತಹ ಕಥೆಯನ್ನು ರೂಪಿಸ್ತಾ, ಒಂದು ವೇಶ್ಯೆಯ ಮಗನ ತಾಯಿ ವೇಶ್ಯೆಯಾಗಿ ಹೀಗೆ ಎರಡು ಪರ್ಯಾಯವಾದಂತಹ ಕಥೆಯನ್ನು ರೂಪುಗೊಳ್ತಾ ಇದೆಯಲ್ಲ, ಬಹುಶಃ ಇದು ಹೊಸದು ಅಂತ ನಾನು ಭಾವಿಸ್ತೇನೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಿ, ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಹೆಣ್ಮಕ್ಳೆಲ್ಲೂ ಪಕ್ಕ ನೋಡ್ಬೇಕಾಗಿರೋ ಮೂವಿ ಇದು. ಹೊಸೂರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಪ್ಲೀಸ್ ಎಲ್ಲರೂ ಬಂದು ಮೂವಿ ನೋಡ್ಬೇಕಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಸರ್, ಒಲೆ ಮೂವಿ ಚೆನ್ನಾಗಿದೆ, ಎಲ್ಲ ನೋಡ್ಬೋದು, ಪರವಾಗಿಲ್ಲ. ಅಲ್ಲ ಸರ್, ಎಲ್ಲ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿತ್ತು. ಬಹಳ ಕಾವ್ಯಾತ್ಮಕವಾಗಿ ಬಂದಿರುವಂತಹ ಚಿತ್ರ, ಎಲ್ಲರೂ ನೋಡ್ಲೇಬೇಕಿದ್ದು. ಸ್ಪೆಷಲಿ ತಾಯಿ ಮಗ ಬಂದು ಕೂತ್ಕೊಂಡು ಬಂದು ನೋಡ್ಬೇಕಿದ್ದು. ತುಂಬಾ ಚೆನ್ನಾಗಿತ್ತು, ಎಲ್ಲ ಹೊಸ ಪ್ರತಿಭೆಗಳ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಂದು ಥಿಯೇಟರ್ ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಎಲ್ಲರೂ ಮೋಸ್ಟ್ ನೋಡಲೇಬೇಕು. ಒಳ್ಳೆ ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇದೆ. ಅಂದರೆ ಆಲ್ಮೋಸ್ಟ್ ಡೈರೆಕ್ಟರ್ ಟೀಮ್ ಅದೇ ಇವಾಗ ಲೇಡೀಸ್ ತಾನೇ ಎಮೋಷನಲ್ ತುಂಬ ಕಣ್ಣೀರು ಆಗ್ತಾ ಇದ್ರು. ಸೊ ಖಂಡಿತ ಖಂಡಿತ, ಹೌದು. ಎಲ್ಲ ಲೇಡೀಸ್ ಆಲ್ ಜನರೇಷನ್ ಲೈಕ್ ಎಲ್ಲ ಏಜ್ ಸೆಗ್ಮೆಂಟ್ ಎಲ್ಲ ಏಜ್ ಸೆಗ್ಮೆಂಟ್ ಅವರು ನೋಡುವಂತ ಸಿನಿಮಾ, ತುಂಬ ಒಳ್ಳೆ ಮೆಸೇಜ್ ಇದೆ. ಖಂಡಿತ ನೋಡಿ ಸಿನಿಮಾ, ಸಪೋರ್ಟ್ ಮಾಡಿ ನ್ಯೂ ಕಮರ್ಸ್ಗೆ. ಕನ್ನಡದಲ್ಲಿ ಸಿನಿಮಾ ಅಂದ್ರೆ ವಾರಕ್ಕೆ 3-4 ಸಿನಿಮಾ ಬರ್ತಾ, ಸೊ ಇದು ಹೇಗೆ ಡಿಫ್ರೆಂಟ್ ಆಗಿ ಅನ್ಸುತ್ತೆ ನಿಮಗೆ? ಸಿ ಅದೇ ಹೇಳ್ತಾ ಇದ್ದೀನಲ್ವಾ, ಸೊ ತುಂಬ ಕಂಟೆಂಟ್ ಓರಿಯೆಂಟೆಡ್ ಮೂವಿ, ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆ ಥರ ಕಂಟೆಂಟ್ ಇದೆ. ಎಲ್ಲರೂ ಬಂದು ನೋಡಬೇಕು, ಎಲ್ರಿಗೂ ಮೆಸೇಜ್ ಇದೆ. ಮತ್ತು ಇದು ತುಂಬ ಡಿಫ್ರೆಂಟ್ ಸೆಗ್ಮೆಂಟ್ ಇರುವಂಥ ಮೂವಿ, ಸೊ ನಾರ್ಮಲ್ ಸೆಗ್ಮೆಂಟ್ ಬರುವಂಥ ಮೂವಿ ಇಲ್ಲ. ಸೊ ಎಲ್ಲರೂ ನೋಡ್ಬೇಕಂತ ಕೇಳ್ಕೊಂಡು. ಚೆನ್ನಾಗಿದೆ ಸಿನಿಮಾ, ತಾಯಿ ಮಗನ ಸೆಂಟಿಮೆಂಟ್ ಪಿಕ್ಚರು. ಎಂಡಿಂಗಲ್ಲಿ ಫುಲ್ಲು ಡೀಟೇಲ್ ಆಗಿ ಗೊತ್ತಾಗುತ್ತೆ, ತುಂಬ ಸೀರಿಯಸ್ ಆಗಿದೆ ಪಿಕ್ಚರ್. ಸಾಂಗ್ ಬಗ್ಗೆ ಚೆನ್ನಾಗಿದೆ, ಸಾಂಗು ಟಚ್ ಆಗುತ್ತೆ. ಇನ್ನು ಹೊಸಬ್ರು ಮೂವಿ ನೋಡಿ ಪ್ರೋತ್ಸಾಹ ಕೊಡಿ, ಬೆಳೆಯೋ ಮಕ್ಕಳಿಗೂ ಈಗ ನಡೀತಾ ಇರೋ ಸಿಚುವೇಶನ್ನ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಓಕೆ, ತುಂಬ ಚೆನ್ನಾಗಿತ್ತು ಸಿನಿಮಾ. ಆ್ಯಕ್ಚುಲಿ ಹೊಸಬ್ರು ಮಾಡಿರೋದು ತುಂಬಾ ಚೆನ್ನಾಗಿತ್ತು, ಅಂದರೆ ಫೀಮೇಲ್ ಓರಿಯೆಂಟೆಡ್ ಮೂವಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ಇನ್ನಷ್ಟು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀವಿ. ಏನಂದರೆ ಹೊಸಬ್ರು ಅಂದಾಗ ಯಾರೂ ಸಪೋರ್ಟ್ ಮಾಡಲ್ಲ, ಮೂವಿ ಬಂದು ನೋಡಿದ ಮೇಲೇ ಗೊತ್ತಾಗೋದು. ಸೊ ಯಾವ ಥರ ಇರುತ್ತೆ ಏನು ಅಂತ, ಒಳ್ಳೆ ಕಂಟೆಂಟ್ ಇಟ್ಟಿದ್ದಾರೆ. ಯಾರು ಇಂಡಸ್ಟ್ರಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡ ಅದರಲ್ಲೂ ಕಂಟೆಂಟ್ ಇಲ್ಲ ಅಂತ ಕೇಳ್ಪಟ್ಟಿದೆ. ಬಟ್ ಇದು ನೋಡಿದ್ರೆ ಗೊತ್ತಾಗುತ್ತೆ, ಲವ್ ಸ್ಟೋರಿ ಆಗಿರ್ಬೋದು, ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಮತ್ತು ತಾಯಿ ಮಗನ ಬಾಂಧವ್ಯ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಬ್ರೋ, ಒಂಥರ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಬಂದು ನೋಡಿ, ಶೇರ್ ಮಾಡಿ, ಎಲ್ರಿಗೂ ಹೇಳಿ. ಕಾನ್ಸೆಪ್ಟ್ ತುಂಬ ಬೋಲ್ಡ್ ಆಗಿದೆ, ದಟ್ ಈಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ಹೊಸ ಟೀಮ್ ಅಂತ ಅನ್ಸಲ್ಲ, ರಿಯಲಿ ಗ್ರೇಟ್ ಗ್ರೇಟ್ ಜಾಬ್ ಆ್ಯಂಡ್ ಒಳ್ಳೆ ಫ್ಯೂಚರ್ ಇದೆ ಎಂಟೈರ್ ಟೀಮ್. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೊದಲ ಸಿನಿಮಾ ನೋಡಿ, ಎಲ್ಲರ ತಾಯಿ ಮಗಂದು ಸೆಂಟಿಮೆಂಟ್ ಭಾಳ ಚೆನ್ನಾಗಿದೆ. ನೋಡಿದ್ರೆ ಮನಸ್ಸಿಗೆ ಒಂಥರ ಇದಾಗುತ್ತೆ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾಗೆ, ಎಲ್ಲರೂ ಪ್ರೋತ್ಸಿಸಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ. ಚೆನ್ನಾಗಿದೆ, ಎಕ್ಸಲೆಂಟ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಇದೇ ಥರ ಕಾನ್ಸೆಪ್ಟ್ ತುಂಬ ಫಿಲ್ಮ್ಸ್ ಬಂದೇ ಇದಕ್ಕೆ ಮುಂಚೆ ಕೂಡ, ಬಟ್ ಒನ್ ಆಫ್ ರಿಯಲ್ ಈಗ ನಮ್ಮ ಸುತ್ತ ನಮ್ಮ ಸಮಾಜದಲ್ಲಿ ಇದೆಲ್ಲ ನಡೀತಾನೆ ಇದೆ. ಇನ್ನೂ ಎಷ್ಟೇ ಫಿಲ್ಮ್ಸ್ ಬಂದರೂ ಕೂಡ ಚೆನ್ನಾಗಿದೆ, ಎಕ್ಸಲೆಂಟ್. ಹೊಸಬ್ರು ಒಳ್ಳೆ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಸಬ್ಜೆಕ್ಟ್ ಇದೆ. ಡೈರೆಕ್ಷನ್ ವೈಸು ಚೆನ್ನಾಗಿ ಮಾಡಿದ್ದಾರೆ ಸರ್, ಎಲ್ಲ ಡೈರೆಕ್ಷನ್ ವೈಸ್ ಏನಾದರೂ ಪಾಯಿಂಟ್ ಔಟ್ ಮಾಡೋಂಗಿಲ್ಲ. ಏನಂತಂದರೆ
ಇದು ಸಬ್ಜೆಕ್ಟ್ ಬೇಸ್ ಅಲ್ವಾ, ಸೊ ಸಬ್ಜೆಕ್ಟ್ ಬೇಸಲ್ಲೇ ನೋಡಬೇಕಾಗತ್ತೆ. ಆಡಿಯನ್ಸ್ ಏನಾದರೂ ಸ್ವಲ್ಪ ಎಂಟರ್ಟೈನ್ ಬೇಕು ಅನ್ನಿಸ್ಬೋದು, ಬಟ್ ಒಂದು ಇದರಲ್ಲಿ ನೋಡೋದಾದರೆ ಒನ್ ಆಫ್ ದ ಬೆಸ್ಟ್ ಮೂವಿ, ಚೆನ್ನಾಗಿದೆ. ಬನ್ನಿ ಬನ್ನಿ. ಮೃದುಲ ಫಿಲಮ್ ಅಂತೂ ಸೂಪರ್ ಆಗಿದೆ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸರಿ ನೋಡಬೇಕು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ತಾಯಿ ಮಗನದು ಸೆಂಟಿಮೆಂಟು ಆ ಥರ ಇದೆ. ಬಟ್ ಅವ್ರ ತಾಯಿ ಈ ಥರ ಮಾಡ್ತಾ ಇರೋದ್ರಿಂದ ಮಗನಿಗೆ ಸ್ವಲ್ಪ ಫೀಲ್ ಆಗುತ್ತೆ, ಅದರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಹೊಸಬರಿಗೆ ಇದಾಗಲಿ ಅಂದ್ಬಿಟ್ಟು ನಾನು ಮಾತಾಡಿದೆ. ಸಖತ್ತಾಗಿದೆ, ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ಮತ್ತು ತಾಯಿ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಈ ಮೂವಿ ಅಂದರೆ ತುಂಬ ಎಂಟರ್ಟೈನ್ಮೆಂಟು, ಬೋರಿಂಗ್ ಏನಾಗಲ್ಲ ನಿಮಗೆ. ಒಳ್ಳೆ ಪ್ರತಿಯೊಂದು ಫ್ಯಾಮಿಲಿನೂ ಬಂದು ನೋಡಬೇಕು. ತಾಯಿ ಮತ್ತು ಸೆಂಟಿಮೆಂಟು ತುಂಬ, ತಾಯಿ ಕಾಲೇಜ್ ವಹಿಸ್ತಾರೆ. ಒಂದು ಒಳ್ಳೆ ಮೂವಿ ಸರ್. ಸರ್ ಮೂವಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಎರಡು ಹುಡುಗಿಸು ಕತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮೇಕಿಂಗ್ ವೈಸು ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಸ್ಕ್ರೀನ್ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಮೂವಿ ಸೂಪರ್ ಆಯಿತು, ಏನಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಆಯಿತು. ಮತ್ತು ಅವರು ವಿಲನ್ ಕ್ಯಾರೆಕ್ಟರ್ ಬಂದುಬಿಟ್ಟು ನಮ್ಮ ಫ್ರೆಂಡೇ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಈಗ ಚೇತನ್ ಆಗಲಿ, ಡೈರೆಕ್ಟ್ರು ಎಲ್ಲ, ನಮ್ಮ ಯೋಗಿಯವರಾಗಲಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ನೈಸ್ ಆಯಿತು.